ದಾನ, ಹಾಲು ಅನ್ನದಾನ, ಯಾಲಕ್ಕಿ ಎಲೆ ದಾನ, ತಣ್ಣೀರು ಪುಣ್ಯಸ್ಥಾನ, ಬೆಂದನ್ನ ಬೇಯಿಸಿ ಮತ್ತೊಬ್ಬರಿಗಿಕ್ಕದು ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ಕನ್ಯಾದಾನ, ವಿದ್ಯಾದಾನ, ಇದೆಲ್ಲದಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಹೇಳ್ತೀವಿ. ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮ ಹಳ್ಳಿಗೆ ಬಂದರು, ನಾನು ನೋಡಿರಲಿಲ್ಲ, ಯಾವಾಗಲೂ ನೋಡಿರಲಿಲ್ಲ. ಹಾಗಾಗಿ ಇದು ಜನ್ಮ ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ. ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ. ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತೆ ಅದು. ಅದಕ್ಕೇ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ, ಒಬ್ಬ ಋಷಿಮುನಿಗಳಾಗಲಿ ತಪೋಮುನಿಗಳಾಗಲಿ ಶರಣರಾಗಲಿ, ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ. ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾ ದೇವರನ್ನ ಬೇಡ್ಕೊಂಡಿದ್ರು, ದೇವರು ಅಂತಕ್ಕಂಥವನು ಒಬ್ಬ ಇದ್ದಾನೆ, ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಆಗ್ತಾ ಇಲ್ಲ, ಅವನಿದ್ದೇ ಇದ್ದಾನೆ. ಹಾಗಾಗಿ ಯಾರು ಯಾಕಳ್ಳಿ, ಒಬ್ಬರು ಮೇಧಾವಿಗಳಾಗಲಿ ಶರಣರಾಗಲಿ, ಅವ್ರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ. ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು, ಅದರಲ್ಲೂ ಏಳನೇ ಮಗನ ಆಗ್ಬಿಟ್ಟದವನು, ಅದಕ್ಕೆ ಏಳು ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ, ಯಾವಾಗಲೂ ಹೇಳ್ತಾ ಇರೋದಂತೆ, ಬೇಡ ಅಂತ ಮಾತೇ ಇಲ್ವಂತೆ. ಹಾಗಾಗಿ ಅವ್ರು ಏಳನೇ ಮಗನಾಗಿ ಹುಟ್ಟಿದ್ರಿಂದ ಎಂಟನೇ ಮಗನಾಗಿ ಕೃಷ್ಣ ಹುಟ್ಟಿದ, ತನ್ನ ಸೋದರ ಮಾವನ್ನ ಸಂಹಾರ ಮಾಡಿದ, ಯಾರು ಕೃಷ್ಣ. ಹಾಗಾಗಿ ಏಳನೇ ಮಗನಾಗಿ ಹುಟ್ಟಿದಂತೆ ಅವರು ಯಾವ ನೋಡಿ ಒಂದು ಹೇಳ್ತದೆ ಜನಪದದಲ್ಲಿ, 9 ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಮಾತ್ರ ಜೀವ ಸಹಿತ ಇರೋಕ್ಕೆ ಸಾಧ್ಯ, 8 ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ, 7 ತಿಂಗಳು ಹುಟ್ಟಿದ ಮಕ್ಕಳು ಬದುಕತ್ತಾರೆ ನೋಡಿ. 7 ತಿಂಗಳಿಗಿಂತ 8, 1 ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೂ ನಾವು ಆ ಮಕ್ಕಳು ಉಳಿಬೋದಾಗಿತ್ತು, ಉಳಿಯಲ್ಲ. 7 ತಿಂಗಳ ಮಕ್ಕಳು ಉಳಿಬೇಕು ಅಂತಂದರೆ ಅದು ಭೋಜನದ ಪುಣ್ಯ. ಹಾಗೆ ನಮ್ಮ ಸಾಲುಮರ ತಿಮ್ಮವ್ವ ಮಕ್ಕಳಿಲ್ಲದೇ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸಲಹಿದಂಥ ತಾಯಿ, ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ. ಮಕ್ಕಳಿದ್ದಕ್ಕೋಸ್ಕರವಾಗಿ ನನಗೆ ದೇವರು ಮಕ್ಕಳು ಕೊಡದಿದ್ರು ಪದವೇ ಇಲ್ಲ, ನಾನು ಈ ಸಸಿಗಳನ್ನೇ ನೆಟ್ಟು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತೇಳಿ ಅಡ್ಡಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ. ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ ಅಲ್ಲಿ ತನಕ ಇವ್ರನ್ನ ಯಾನೋ ಉಚ್ಚಿ ದಿನ ಒಂದು ಸಸಿ ನೆಡ್ತವಳೆ, ಇವಳಿಗೇನೋ ತಲೆಕೆಟ್ಟೋಗದೆ ಅಂತಿದ್ರು. ಆಮೇಲೆ ವಿಚಾರ ಗೊತ್ತಾದ ಮೇಲೆ ಎಂಥ ಮಹತಾಯವ ನೀನು, ಅದಕ್ಕೆ ಪ್ರತಿಯೊಬ್ಬರು 2 ಗಿರಡಗಳನ್ನು ನೆಟ್ಟಿ ಅವ್ರ ಮನೆಯ ಬಾಗಿಲಿ ಒಂದು ಸಸಿ ನೆಟ್ಟಂತೇವರು, ಇನ್ನು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ನಾವು ನೆರವಾಗ್ತೀವಿ. ಪ್ರತಿಯೊಬ್ಬರು ಒಂದು 2 ಗಿಡ ನೆಡಬೇಕಂತೆ, 2 ಸಸಿ ನೆಟ್ಟು ನೀನು ಅದಕ್ಕೆ ಊರ ಮುಂದೆ ವೃಕ್ಷ ನೆಡು, ಫಲಾಕಿ ಪಾಪ ಕಳಿ, ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂಥ ಮಾತುಗಳನ್ನು ಗಾದೆ ಇದೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀವಿ, ನಾನು ಹೊಗಳ ಬಂಟ್ನಲ್ಲ, ಅವರವರ ವಿಚಾರಗಳನ್ನು ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು ನಮ್ಮ ಸಂತೋಷ್ ಹೆಗಡೆಯವರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಅಧರ್ಮನದು ಇಳಿಸೋಗುತ್ತೆ, ನ್ಯಾಯ ಅಂತಕ್ಕಂಥದ್ದು ಸತ್ಯವಾಗಿ ಹೋಗುತ್ತೆ. ಅವ್ರ ವಿಚಾರಗಳು ಬೇಕಾದಷ್ಟು ಕೇಳಿದ್ದೀನಿ, ನೋಡಿದ್ದೀನಿ, ಮಾತಾಡಿದ್ದೀನಿ, ಅವ್ರ ಮಾತನ್ನ ಅವ್ರ ಪೇಪರ್ಗಳೆಲ್ಲ ನಾನು ಓದಿದ್ದೀನಿ. ಯಾಕೆ ಸ್ವಾರ್ಥಿಗಳಾಗಬಾರ್ದು. ಇವ್ರು ಹೇಳಾರೆ ಒಬ್ಬೊಬ್ಬರ ಹತ್ರ 6-8 ಕಾರ್ಗಳವೆ, ನನ್ನ ಹತ್ರ ಬರೀ ಒಂದೇ ಒಂದು ಕಾರ್ ಮಡಿಕೊಂಡಿದ್ದೀನಿ ನೋಡಿ. ಅವರು ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿ ಅವರು ಒಂದು 7-8 ಕಾರ್ ಮಡಿಕೊಂಬೋದಾಗಿತ್ತು, ಆ ಸ್ವಭಾವಕ್ಕೆ ಹೋಗಲಿಲ್ಲ. ಸತ್ಯ ಅನ್ನೋದು ಒಂದಿದೆ, ಧರ್ಮ ಅನ್ನೋದು ಮೇಲೊಂದಿದೆ. ಆ ಧರ್ಮ ಯಾವತ್ತಿದ್ರೂ ಕಾಪಾಡುತ್ತೆ. ಧರ್ಮದಲ್ಲಿ ನಡೆದಂಥ ಧರ್ಮರಾಯ ಸ್ವರ್ಗಕ್ಕೆ ಹೋದ, ನಿಜ ಜೀವನದಲ್ಲಿ ಸ್ವರ್ಗಕ್ಕೆ ಹೋದ ಅಂತಕ್ಕಂಥ ಕಥೆಗಳನ್ನು ನಾವು ಹೇಳ್ತೀವಿ. ಅದೇ ಅನ್ಯಾಯಕಾರಿ ಬ್ರಹ್ಮ 27 ಹಾಡಿದಂಥ ಹಾಡು ಅರ್ಜುನ ಜೋಗಿ ಹಾಡು ಅಂತ, ಅದನ್ನು ಇತ್ತೀಚೆಗೆ ಯಾರೋ ಮೈಸೂರಿನಲ್ಲಿರ್ತಕ್ಕಂಥ ಹಾಸ್ಟ್ಲಲ್ಲಿರೋ ಹುಡುಗಿರು ಅದನ್ನು ತೆಗೆದು ರಿಂಗ್ಟೋನ್ಗೆ ಹಾಕಿ ಅತ್ಲಾಗಿ ಇಡೀ ದೇಶನೆಲ್ಲ ಕೇಳಮಟ್ಟ ಮಾಡಿದ್ರು, ನನ್ನನ್ನು ಸಂದರ್ಶನ ಮಾಡಿದ್ರು, ಎಲ್ಲ ಕರ್ಕೊಂಡೋಗಿ ಸಂದರ್ಶನ ಮಾಡಿ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಈ ಹಾಡು ಎಲ್ಲೆಲ್ಲೂ ಇದೆ. ಏನೋ ನಾವು ಭಾಳ ಜನಪದದಲ್ಲಿ ಅಂತಂತಂದರೆ ಊಟಕ್ಕೋಸ್ಕರವಾಗಿ ನಾವು ಈ ಹಾಡುಗಳನ್ನು ಕಲಿತದ್ದು. ನಾವೇನು ಸಿರಿ ಸಂಪತ್ಕಾರರಲ್ಲ, ನಾವು ಒಂದು ಹೊತ್ತು ಊಟ ಉಣ್ಣದ ಸಲುವಾಗಿ ಈ ಜನಪದ ಹಾಡುಗಳನ್ನು ಕಲಿತು ಮನೆ ಮನೆ ಹತ್ರ ಹೋಗಿ
ಕಾಯಕ ಮಾಡ್ತಕ್ಕಂಥದ್ದು. ನಮ್ಮ ಸೆಂಡ್ರು ಅಷ್ಟೇ, ಅವ್ರು ಜೋಳಿಗೆ ಹಾಕೊಂಡು ಮನೆ ಮನೆ ಹತ್ರ ಹೋಗಿ ಕಾಯಕ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ನಮ್ಮ ಕಾವ್ಯನ್ನು ಧರಿಸ್ಕೊಂಡು ಮಠಮಾನೆಯನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಇವತ್ತಿನಾಗೆ ಅವತ್ತು ಸಲಕರಣೆಗಳಿಲ್ಲ, ಅವ್ರು ಜೋಳಿಗೆ ಹಾಕೊಂಡು ಮನೆಯ ಬಾಗಿಲು ಹೋಗಿ ಕೋರೆಣ್ಣೆ ಮಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಬಂದು ಆ ಮಕ್ಕಳಲ್ಲಿ ಇರುವಂಥ ಮಕ್ಕಳಿಗೆಲ್ಲ ಅನ್ನದಾನ ಮಾಡಿದಂಥ ಅನ್ನದಾಸೋಹ ಅಂತೇಳಿ ಅದು ಆವಾಗಲಿಂದ ನಡ್ಕೊ ಬಂದೈತೆ. ಇವತ್ತು ನಮ್ಮ ತುಮಕೂರಲ್ಲಿರುವಂಥ ಸಿದ್ಧಗಂಗಾ ಮಠ ಸ್ವಾಮೀಜಿ ಇರ್ಬೋದು, ನಮ್ಮ ಸಾಲೂರು ಮಠ ಸ್ವಾಮೀಜಿ ಇರ್ಬೋದು, ಇವರೆಲ್ಲ ಕಾಯಕ ಮಾಡ್ಕೊಬಂದಿರೋರೇ. ಹಾಗೆ ನಾವು ಹೊಟ್ಟೆಗೋಸ್ಕರವಾಗಿ ಮನೆ ಮನೆ ಬಾಗಿಲು ಹೋಗಿ ಕಾಯಕ ಮಾಡ್ಕೊಂಡು ಜೀವ ಉಳಿಸ್ಕೊಂಡವರು. ಇವತ್ತೀಚೆಗೆ ಇವತ್ತು ಜನಪದ ಹಾಡುಗಳನ್ನು ಸಾವಿರಾರು ಗೀತೆಗಳು ಹಾಡಿದ್ದೀನಿ, ಎಲ್ಲರೂ ನೀವು ರಿಂಗ್ ಟೋನಲ್ಲಿ ಕೇಳ್ತಾ ಇದ್ದೀರಾ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ನಾನು ಹೇಳೋದಿಷ್ಟೇ, ನಮ್ಮ ಊಡಿ ನಮ್ಮ ರಾಮಚಂದ್ರ ಅಣ್ಣವ್ರ ತಾಯಿ ತಂದೆಗಳು ಮಾಡಿದಂಥ ಪೂಜಾ ಫಲ, ಅವರು ನನಗೆ ಒಳ್ಳೆಯ ಮಗನ ಕೊಡಪ್ಪ ಅಂತ ಕೇಳ್ಕೊಂಡ ಫಲ. ಅದಕ್ಕೆ ಇವರು ಮುಂದಾಗ್ಬಿಟ್ರೆ ಅವರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವಾ. ಇವರು ಮೊದಲಾಗ್ಬಿಟ್ಟವ್ರಲ್ಲಪ್ಪ, ಹಿರಿಯವರು, ಎರಡನೇವ್ರು, ಮೂರನೇವ್ರು, ನಾಲ್ಕನೇವ್ರು, ಅವರೆಲ್ಲ ಈ ರೀತಿ ಮಾಡ್ಬೋದಿತ್ತು. ಅದಿಲ್ಲ, ಆ ಗಡಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಮನೆ ಮಹದೇಶ್ವರ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತೀನಿ. ಈ ಹಾಡು ಚೆನ್ನಾಗಿ ಕೊಡಿ. ಆಮೇಲೆ ನಮ್ಮ ಮಂಜು ಕವಿಯವರು ನೋಡಿ, ನಮ್ಮ ಉಳಿತು ಮಾಡು ಮನಸ್ಸ, ಅದು ಈ ಭೂಮಿ ಇರೋ ಗಂಟಲು ಹಾಡು ಮಾತ್ರ ಅಲುಗಾಡಿಸೋರು ಯಾರೂ ಇಲ್ಲ. ಹಾಗಾಗಿ ಒಂದೊಂದು ಹಾಡುಗಳು ಮಾತ್ರ ಆ ರೀತಿ ಉಳ್ಕೊಂಡವೆ. ನಾನು ಹಾಡು ಎನ್ನುವ ಗಂಧದ ಗುಡಿ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿ ಗಂಧದ ಗುಳಿ ಸಿನಿಮಾದಲ್ಲಿ ಹಾಡು, ಇನ್ನು ಈ ಭೂಮಿ ಇರೋ ಗಂಟಲು ಆ ಹಾಡನ್ನು ನಡೆಸೋಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಹಂಗೆ ನಮ್ಮ ಉಳಿತು ಮಾಡು ಮನಸ್ಸ ಅಂತಕ್ಕಂಥ ಹಾಡು ಎಲ್ಲ ಕಡೆನೂ ಈ ಹಾಡನ್ನು ನೋಡಿ. ಜೀವನದಲ್ಲಿ ಇಷ್ಟೇ, ಒಳ್ಳೇದು ಮಾಡು, ನೀ ಕೆಟ್ಟದಂತೂ ಮಾಡೋಕೆ ಹೋಗ್ಬೇಡ, ಇದ್ರೆ ಕೊಡು, ಕೊಡ್ಲಿಲ್ಲ ಅಂದ್ರೆ ನೀ ಸುಮ್ಮನೆ ಎದ್ಬಿಡು. ಅದಕ್ಕೆ ಮೇರ್ ಮುತ್ತಣ್ಣನಲ್ಲಿ ಅಡಿದ್ದು, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಮಹಾಣಿಯಲ್ಲಿದ್ರೇನು, ಗುಡಿಸಲು ಇದ್ರೇನು, ಹಸುವಿಗೆ ಅನ್ನ ತಿಂದಿನಿ, ಚಿನ್ನ ತಿನ್ನಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಅದಕ್ಕೆ ಅಂಥ ಸಾಹಿತ್ಯ ಹಾಡುಗಳು ಬರಬೇಕು. ಹಾಗಾಗಿ ನಮ್ಮ ಕವಿಗಳು, ಋಷಿ ಕವಿಗಳು, ನಮ್ಮ ಮಂಜು ಸರ್ ಕವಿಗಳು, ನಮ್ಮ ಸ್ವಾಮಿಯವರು ನ್ಯಾಯ ಅಂತಕ್ಕಂಥದ್ದು ಇದ್ದರೆ ಅವ್ರ ಹೃದಯದಲ್ಲಿ, ಅವ್ರ ನಾಲಿಗೆಯಲ್ಲಿ. ಹೃದಯದಲ್ಲಿ ಇರ್ತದೆ, ಹೃದಯ ಮಾತನಾಡಲ್ಲ, ನಾಲಿಗೆ ಮಾತಾಡುತ್ತೆ ನೀನು ಅನ್ಯಾಯ ಮಾಡ್ತಾ ಇದ್ದೀಯ ಅಂತ. ಆ ನ್ಯಾಯವನ್ನು ಎತ್ತಿಡಿದಂಥ ಸ್ವಾಮಿಯವರು, ನಮ್ಮ ಸಾರಮರ ತಿಮ್ಮವ್ವ ಅವ್ರ ಪಾದಕ್ಕೆ ಶರಣು, ಎಲ್ಲರ ಪಾದಕ್ಕೂ ಶರಣು, ಶರಣಾರ್ಥಿಗಳನ್ನು ತಲುಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್.